ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನಿಮ್ಮ ಚಾನಲ್ಗೆ ಬಂದಿರೋದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ಗೆ ತಲುಪುತ್ತಾ ಇಲ್ಲ ಅದಕ್ಕಿಂತ ಮುಂಚೆ ವೀಡಿಯೋ ನೋಡ್ಬೋದು ತಿಳಿಸ್ತಾ ಈ ಒಂದು ವೀಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಈ ಒಂದು ಕೈ ಒಂದು ವಿಶೇಷವಾದಂಥ ಕೈಯಾಗಿ ಕಾಣಿಸುತ್ತಾ ಇದೆ ನಮಗೆ. ಇದೊಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರೋದನ್ನು ಕಾಣಿಸುತ್ತೆ. ಮತ್ತು ಈ ಒಂದು ಕೈಯಲ್ಲಿ ನಾವು ಸಿಂಗಲ್ ಅಂದರೆ ಹಾರ್ಟ್ ಲೈನು ಹೆಡ್ ಲೈನು ಮರ್ಜ್ ಆಗಿರುವಂಥದ್ದನ್ನು ಕಾಣ್ತೀವಿ. ಇದು ತುಂಬ ಅಪರೂಪ, ತುಂಬ ಒಂದು ಏನಿದ್ರೆ ಒಂದು ವಿಶೇಷತೆ ಅಂತ ಹೇಳೋದಾದರೆ, ಇವರು ಹಾರ್ಟ್ ಮತ್ತು ಹೆಡ್ ಅಂದರೆ ಬುದ್ಧಿ ಮತ್ತು ಹೃದಯದ ಮಧ್ಯೆ ಅಂಥ ಒಂದು ಕ್ಲ್ಯಾಶಸ್ ಇರೋಲ್ಲ. ಅಂದರೆ ಏನು ಇಷ್ಟಪಡ್ತಾರೆ ಅದನ್ನೇ, ಮತ್ತು ಇವರ ಬುದ್ಧಿನೂ ಇವರ ಹಾರ್ಟ್ ಏನು ಇಷ್ಟಪಡುತ್ತೆ, ಇವರ ಒಂದು ಇಂಟೆಲಿಜೆನ್ಸ್ ಸಹ ಅದನ್ನೇ ಇಷ್ಟಪಡುತ್ತೆ. ಹಾಗಾಗಿ ಯಾವುದೋ ಒಂದು ವಿಚಾರವನ್ನು ತೊಗೊಂಡ್ರೆ ಅದನ್ನೇ ಡೀಪಾಗಿ ಡೆಡಿಕೇಟೆಡಾಗಿ ಮಾಡ್ತಾರೆ, ಇದರಿಂದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ನೋಡಿ, ಇವರ ಒಂದು ಫೇಟ್ ಲೈನು ಮಾರ್ಸ್ ಮೌಂಟಿಂದ ಶುರುವಾಗ್ತಾ ಇದೆ. ಸೊ ಇದರ ಅರ್ಥ ಇವರು ಅಡ್ವೆಂಚರ್ ಸ್ಪಿರಿಟ್ ಇರುವಂಥ ಒಂದು ವರ್ಕಲ್ಲಿ ರನ್ ಮಾಡ್ತಾರೆ, ಅಥವಾ ಅವರು ಪೊಲೀಸ್ ಅಥವಾ ಒಂದು ಎಸ್ ಪೊಲೀಸ್ ಅಥವಾ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ವರ್ಕ್ ಮಾಡ್ತಿರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ಈ ಒಂದು ಏಂಜಲ್ ಗಾರ್ಡಿಯನ್ ಲೈನ್ ಅಂತ ಕರಿತೀವಿ, ಅಥವಾ ಮಾರ್ಸ್ ಲೈನ್ ಅಂತ ಕರಿತೀವಿ, ಅಥವಾ ಸೆಕೆಂಡ್ ಲೈಫ್ ಲೈನ್ ಅಂತ ಕರಿತೀವಿ. ಇದಿರೋದ್ರಿಂದ ಇವರ ಜೀವನದಲ್ಲಿ ಸಾಕಷ್ಟು ಸಪೋರ್ಟ್ ಸಿಗುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಏರಿಯಾದಲ್ಲಿ ನಮಗೆ ಇದು ನೋಡಿ ಟ್ರಯಾಂಗಲ್ ಕಾಣಿಸ್ತಾ ಇದೆ, ಮನಿ ಟ್ರಯಾಂಗಲ್ಲು. ಸೊ ಇವರಿಗೆ ಉತ್ತಮವಾದಂಥ ಹಣವನ್ನು ಉಳಿಸುವಂಥ ಸಾಮರ್ಥ್ಯ ಸಹ ಇದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಭಾಗದಲ್ಲಿ ಟ್ರಯಾಂಗಲ್ಸನ್ನು ಕಾಣ ಎರಡು ಟ್ರಯಾಂಗಲ್ಸ್ ಕಾಣ್ತಾ ಇದೆ. ಇವರಿಗೆ ಆಸ್ಟ್ರಾಲಜಿ ಬಗ್ಗೆ ತುಂಬ ಆಸಕ್ತಿ ಇರುವಂಥದ್ದನ್ನು ಕಾಣ್ತಿದೆ. ಸೊ ಹಾಗೂ ಇವರಿಗೆ ಒಂದು ಮೀನಿನ ಚಿಹ್ನೆ ಸಹ ಇಲ್ಲಿ ಕಾಣ್ತಾ ಇರೋದ್ರಿಂದ ಇವರು ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ. ಸೊ ಇಲ್ಲಿ ಮುಖ್ಯವಾದಂಥ ವಿಚಾರಗಳನ್ನ ನೋಡಿದಾಗ ನಮಗೆ ತಮ್ಮನ್ನ ಈ ಒಂದು ಕೈನೇ ಅಳತೆಗೆ ಹೋಲಿಸ್ಕೊಂಡ್ರೆ ಫಿಂಗರ್ಸ್ ಶಾರ್ಟ್ ಇರ್ತವೆ, ಇವರು ಶಾರ್ಟ್ ಡಿಸಿಷನ್ ಮೇಕಿಂಗ್ ಇರ್ತಾರೆ, ಒಂದೊಂದು ಟೈಮ್ ವೇಗವಾದ ಡಿಸಿಷನ್ ತೊಗೊಳ್ತಾರೆ. ಎಲ್ಲ ಟೈಮು ಪಾಸಿಟಿವ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಟೈಮಲ್ಲಿ ನೆಗೆಟಿವ್ ಸಹ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ವಿಚಾರವನ್ನು ಯೋಚನೆ ಮಾಡಿ ತೊಗೋಬೇಕಾಗಿ ಇವರಲ್ಲಿ ಒಂದು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಇವರ ಫಾಸ್ಟ್ ಡಿಸಿಷನ್ ಮೇಕಿಂಗಿಂದ ಇವರ ಬಾಸ್ ತುಂಬ ಒಂದು ಇಂಪ್ರೆಸ್ ಆಗಿರ್ತಾರೆ, ಹಾಗೂ ಇವರಿಗೆ ಟೀಮ್ ಲೀಡರಾಗಿ ಮಾಡುವಂಥ ಸಾಧ್ಯತೆ ಸಹ ಇವರಿಗೆ ಇರುತ್ತೆ. ಇವರು ತುಂಬ ಅಕ್ಯುರೇಟಾಗಿ ತುಂಬ ಫಾಸ್ಟಾಗಿ ಕೆಲಸ ಮಾಡೋದ್ರಿಂದ ಇವ್ರ ಕಂಪ್ನಿಯಲ್ಲಿ ತುಂಬ ಉತ್ತಮವಾದಂಥ ಒಂದು ಸ್ಥಾನವನ್ನು ಅಲಂಕರಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಚಾರಗಳಿಗೆ ಹೇಳಬೇಕಂದ್ರೆ, ಎಸ್ ನೋಡಿ, ಮ್ಯಾರೇಜ್ ಅರೌಂಡು 24-25ಗೆಲ್ಲ ಆಗುತ್ತೆ, ಅವರೇ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಉಳಿದಂತೆ ತಮ್ಮನ್ನು ನೋಡಿದಾಗ ನೋಡಿ, ಫಸ್ಟ್ ಪ್ಯಾಲೇಜು ಅದ್ಭುತ, ಸೆಕೆಂಡ್ ಪ್ಯಾಲೇಜು ಅದ್ಭುತವಾಗಿರೋದನ್ನು ಕಾಣಿಸುತ್ತೆ. ಸೊ ಉತ್ತಮವಾದ ಆತ್ಮವಿಶ್ವಾಸ ಮತ್ತು ಅನಾಲಿಟಿಕಲ್ ಎಬಿಲಿಟೀಸ್ ಸಹ ಕಾಣ್ತಾ ಇದೆ ಇವರಿಗೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವದಲ್ಲಿ ವರ್ಟಿಕಲ್ ಲೈನ್ ಜಾಸ್ತಿ ಇದೆ, ಉಬ್ಬಿರೋವಂಥದ್ದನ್ನು ಕಾಣ್ತೀವಿ. ಸೊ ಹಾಗಾಗಿ ಉತ್ತಮವಾದಂಥ ಲಗ್ಸುರೀಸ್ ಸಹ ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಗುರು ಪರ್ವದಲ್ಲಿ ನೋಡಿ, ಈ ಥರ ಒಂದು ಎರಡು ಈ ಥರ ಲೈನ್ ಇರೋದರಿಂದ ಎರಡೆರಡು ಮೂಲಗಳಿಂದ ಇನ್ಕಮ್ ಇವರಿಗೆ ಬರುತ್ತೆ ಅಂತ ಹೇಳ್ಬೋದು. ಎಸ್, ಮತ್ತು ಈ ಒಂದು ಭಾಗದಲ್ಲಿ ನಮಗೆ ಒಂದು ಮೀನಿನ ಆಕೃತಿ ಸಹ ಕಾಣ್ತಾ ಇರೋದರಿಂದ ಒಂದು ಮನಸ್ಸು ಬಹಳ ಎದುರಿನ ವ್ಯಕ್ತಿಯ ಒಂದು ಮನಸ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಸ್ಸೀಮರಾಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಇಲ್ಲಿಂದ ಒಂದು ಪ್ರಯಾಣದ ರೇಖೆಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ಇವರು ಫಾರಿನ್ ಕಂಟ್ರಿಗೂ ಸಹ ಟ್ರಾವೆಲ್ ಮಾಡುವಂಥ ಯೋಗ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ, ಎಸ್ ಲೆಫ್ಟ್ ಹ್ಯಾಂಡನ್ನು ಸಹ ಸ್ಟಡಿ ಮಾಡೋಣ, ಯಾಕಂದರೆ ಲೆಫ್ಟ್ ಹ್ಯಾಂಡ್ ಇವರು ಯಾವ ಕ್ವಾಲಿಟಿ ಜೊತೆ ಹುಟ್ಟಿದ್ದಾರೆ ಅಂತ ಹೇಳುತ್ತೆ, ಹಾಗೂ ಅವರ ಹೆಂಡತಿ ಕ್ವಾಲಿಟೀಸನ್ನು ಹೇಳುತ್ತೆ. ನೋಡಿ, ಇಲ್ಲಿಂದ ಒಂದು ರೇಖೆ ಭಾಗ್ಯ ರೇಖೆ ಅದ್ಭುತವಾಗಿದೆ, ಬುದ್ಧಿ ರೇಖೆ ಸಹ ಚೆನ್ನಾಗಿದೆ, ಇದು ಮನೆ ಟ್ರಯಾಂಗಲ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಜೀವನ ರೇಖೆ ಉತ್ತಮವಾಗಿರುವಂಥದ್ದನ್ನು ಕಾಣ್ತೀವಿ, ಶುಕ್ರ ಸಹ ಉದ್ಭವಾಗಿರುವಂಥದ್ದು, ಚಂದ್ರ ಪರ್ವತ ಚೆನ್ನಾಗಿದೆ. ಇಲ್ಲಿ ಸಿಮಿಯನ್ ಲೈನ್ ಇಲ್ಲ, ಹಾರ್ಟ್ ಲೈನು ಹೆಡ್ ಲೈನು ಡಿಫ್ರೆನ್ಸ್ ಸಪ್ರೇಟ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರ ಹೆಂಡತಿ ಇವರಿಗೆ ತುಂಬ ಲಕ್ಕಿ, ಅವರು ಇವರ ಲೈಫಲ್ಲಿ ಬಹಳಷ್ಟು ಪಾಸಿಟಿವ್ಸನ್ನು ತರ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಬರ್ತೀನಿ, ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.